ಇದು ನೋಡಿ ಚರಣ್ ಪೇಷಂಟ್ ಅಂತ, ನಾವು ಕುಪ್ಪಮ್ಮಿಂದ ಪೇಷಂಟ್ ಬಂದಿತ್ತು. ಆನ್ ಜನವರಿ 9 ಇದು. ಜನವರಿ 9 ಅವರು ನಮಗೆ ಅಲ್ಲಿಂದ ಫೋನ್ ಬಂತು, ಈ ಥರ ಆಕ್ಸಿಡೆಂಟ್ ಆಗಿದೆ ಮಗುಗೆ, ಅಲ್ಲಿ ಕೈ ಸಪ್ರೇಟ್ ಆಗಿದೆ ಅಂತ. ಸಪ್ರೇಟಾಗಿ ಬಂದು ನನಗೆ ಫೋನ್ ಬಂದಾಗ ನಾನು ಆ ಡಾಕ್ಟ್ರಿಗೆ ಹೇಳಿದೆ ಯಾವ ಥರ ಪ್ರಿಸರ್ವ್ ಮಾಡಬೇಕು ಹ್ಯಾಂಡ್ ಅಂತ. ಸಮ್ಥಿಂಗ್ ಕಾಲ್ಡ್ ವೇಸ್ ವೆರಿ ಇಂಪಾರ್ಟೆಂಟ್, ಕೋಲ್ಡ್ ಚೈನ್ ಮೇಂಟೈನ್ ಮಾಡೋದು. ಆ ಕೋಲ್ಡ್ ಚೈನ್ನ ಮೇಂಟೈನ್ ಮಾಡಿ ಅವರು ಇಲ್ಲಿಗೆ ಕರ್ಕೊಂಬಂದರು. 11:30 ಅಷ್ಟೊತ್ತಿಗೆ ತೊಗೊಂಬಂದರು. ಅದಾದಮೇಲೆ ನಾನು ಇವರು ಡಾಕ್ಟರ್ ವಿಕಾಸ್ ಅಂತ, ಪಿಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್, ಇವರು ಅನಸ್ಥೆಟಿಸ್ಟ್, ಇವ್ರ ಹತ್ರ ಡಿಸ್ಕಸ್ ಮಾಡಿದೆ. ಇವರು ಎಮರ್ಜೆನ್ಸಿ ಡಾಕ್ಟರ್ಸ್, ಇವರು ರಿಸೀವ್ ಮಾಡಿದ್ರು ಇವರೇ. ಸೊ ರಿಸೀವ್ ಮಾಡಿದ ತಕ್ಷಣ ಪೇಷಂಟಿಗೆ ನೋಡಿದ್ವಿ, ಎಲ್ಲ ಚೆನ್ನಾಗಿದೆಯಾ ಅಂತ, ಪೇಷಂಟ್ ಸ್ಟೇಬಲ್ ಇದ್ದಾರೆ ಅಂತ. ಒಂದು ಸರಿ ಸ್ಟೇಬಲ್ ಇದ್ದಾರೆ ಅಂತ ಗೊತ್ತಾದಮೇಲೆ ಪಾರ್ಟ್ ಎಕ್ಸಾಮಿನ್ ಮಾಡಿದ್ವಿ. ಪಾರ್ಟು ನಮಗೆ ಅಷ್ಟೊಂದು ಕನ್ವಿನ್ಸ್ ಆಗಲಿಲ್ಲ, ಇದು ಕ್ಲೀನ್ ಕಟ್ ಇರಲಿಲ್ಲ, ಸ್ವಲ್ಪ ಕ್ರಶ್ ಇಂಜುರಿ ಎಲ್ಲ ಇತ್ತು, ಎಕ್ಸ್ಪೋಸ್ಡ್ ವೆಸಲ್ಸ್ ಎಲ್ಲ ಇತ್ತು, ಟೆಂಡನ್ಸ್ ಎಲ್ಲ ಲಾಸ್ ಆಗಿತ್ತು, ನರ್ವ್ಸ್ ಎಲ್ಲ ಎಕ್ಸ್ಪೋಸ್ ಇತ್ತು. ಸೊ ಆದರೂ ನಾವು ತಂದೆ ತಾಯಿಗೆ ಹೇಳಿದ್ವಿ ಯಾವ ಥರ ಔಟ್ಕಮ್ ಇದೆ, ನಾವು ಯಾವ ಥರ ಮಾಡಿದ್ವಿ, ನಾವು ಮಾಡಿರೋ ಫೋಟೋಸ್ಗಳೆಲ್ಲ ತೋರಿಸಿದ್ವಿ, ವೀಡಿಯೋಸ್ ತೋರಿಸಿದ್ವಿ, ಅವರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಅದರಿಂದ. ಸೊ ಅವ್ರೇನು ಮಾಡಿದ್ರು, ಸರ್ ಮಾಡಿ, ನೀವು ಏನಾದರೂ ಪರವಾಗಿಲ್ಲ ಮಾಡಿ, ಪ್ರೊಸೀಡ್ ಮಾಡಿ ಅಂತ ಹೇಳಿದರು. ಸೊ ವಿತಿನ್ 10 ಮಿನಿಟ್ಸ್ ನಮ್ಮ ಇವರು ಹಾಸ್ಪಿಟಲರೆಲ್ಲ ಪರ್ಮಿಷನ್ ಕೊಟ್ಟರು ನಮಗೆ. ಸೊ ನಾವು ಪೇಷಂಟ್ನ ಓಟಿಗೆ ತೊಗೊಂಡು ಎಲ್ಲ ಡಿಸೆಕ್ಟ್ ಮಾಡಿದ್ವಿ. ಆ ಡಿಸೆಕ್ಟ್ ಮಾಡಿದ ತಕ್ಷಣ ನಮ್ಮ ಟೀಮ್ ತುಂಬ ಹ್ಯಾಪಿ ಇತ್ತು, ಯಾಕೆಂದರೆ ಎಲ್ಲ ಐಡೆಂಟಿಫಿಕೇಷನ್ ಆಫ್ ಸ್ಟ್ರಕ್ಚರ್, ಎಲ್ಲ ಸ್ಟ್ರಕ್ಚರ್ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ನಮಗೆ, ಅದು ಫಂಕ್ಷನಲ್ ಔಟ್ಕಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಲ್ಲ ಔಟ್ಕಮ್ ನೋಡಿದ್ದು, ಎಲ್ಲ ಐಡೆಂಟಿಫಿಕೇಷನ್ ಮಾಡಿದ ತಕ್ಷಣ ನಾನು ವಿಕಾಸಿಗೆ ಹೇಳಿದೆ, ಸೊ ಈ ಥರ ಇದೆ ಅಂತ. ಅವರು ಡಿಸ್ಟಿಲ್ ಪಾರ್ಟ್ ಏನು ಆಂಪಿಟೇಟೆಡ್ ಪಾರ್ಟ್ ಇರುತ್ತೆ, ಅದಕ್ಕೆ ಮೊದಲೇ ಬೋನ್ ಫಿಕ್ಸ್ ಮಾಡ್ಕೊತಾರೆ. ಅದಾದಮೇಲೆ ಡಾಕ್ಟರ್ ಇವರಿಗೆ, ನಾವು ಪ್ರೊಸೆಸ್ ಸರಿಗೆ ಹೇಳಿದೆ, ಎಲ್ಲ ನಮಗೆ ಸಿಕ್ಕಿದೆ, ಸೊ ನೀವು ಅನಸ್ತೀಶಿಯ ಇಂಡ್ಯೂಸ್ ಮಾಡ್ಬೋದು, ಸೊ ದಟ್ಟಕ್ಕೆ ತೊಗೊಂಡೋಗಿ ಅಲ್ಲಿಗೆ ಪಾರ್ಟ್ ಫಿಕ್ಸ್ ಮಾಡ್ಬೋದು. ಡಿಸ್ಟಿಲ್ ಪಾರ್ಟಿಗೆ ಏನು ಅನಸ್ತೀಶಿಯನ್ ಬೇಕಾಗೋದಿಲ್ಲ, ಸೊ ಪ್ರಾಕ್ಸಿಮಲ್ ಪಾರ್ಟ್ ಮಾಡಬೇಕಾದ್ರೆ ಬೇಕಾಗುತ್ತೆ. ಸೊ ಅದೇ ಹೇಳಿದ ತಕ್ಷಣ ಅವರು ಓಕೆ ಅಂತ ಹೇಳಿದರು. ಇದು ಲಾಂಗ್ 6 ಅವರ್ಸ್ ಸರ್ಜರಿ ತೊಗೊಂತು, ಬಟ್ ಏನಂದರೆ ತುಂಬ ಇಂಪಾರ್ಟೆಂಟ್ ಅಂದರೆ ಎಲ್ಲ ಸ್ಟ್ರಕ್ಚರ್ನೂ ರಿಪೇರ್ ಮಾಡಿದ್ವಿ ಇದರಲ್ಲಿ, ಈ ಕೇಸಲ್ಲಿ. ಸೊ ಹಂಗಾಗಿ ಅವನಿಗೆ ತುಂಬ ಜಲ್ದಿ ಫಂಕ್ಷನ್ಸ್ ಎಲ್ಲ ಬರ್ತಾ ಇದೆ ಅವನಿಗೆ. ಸೊ ಹೋಪ್ಫುಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ತುಂಬ ಜಲ್ದಿ ರಿಕವರಿ ಆಗ್ತಾನೆ ಅವ್ಳು ಮಗು ಅಂತ. ಆ್ಯಂಡ್ ಮೋರ್ ಎವರ್ ಈಸ್ ಅ ವೆರಿ ಕೋಆಪರೇಟಿವ್ ಚೈಲ್ಡ್, ಆ್ಯಂಡ್ ಪೋಸ್ಟ್ ಆಪರೇಟಿವ್ ಪೀರಿಯಡಲ್ಲೂ ನಮ್ಗೆ ಯಾವುದೂ ಪ್ರಾಬ್ಲಮ್ ಆಗಿಲ್ಲ. ಯಾಕೆ ಇದು ಅಂದರೆ, ಸೊ ದ ಅಮೌಂಟ್ ಆಫ್ ಡೆಡಿಕೇಷನ್ಸ್ ನಾವು ಟೀಮ್ ಏನಿದೆ ಇದು ರೆಗ್ಯುಲರ್ ಮಾಡೋದ್ರಿಂದ ನಮಗೆ, ಸೊ ವಿ ನೋಸ್ ವಾಟ್ ಆರ್ ದ ಕಾಂಪ್ಲಿಕೇಶನ್ಸ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪೆಕ್ಟ್ ಇನ್ ದಿಸ್ ಕೇಸ್. ಸೊ ನಾವೆಲ್ಲ ಪ್ರಿಪೇರ್ ಆಗಿರ್ತೀವಿ ಇದಕ್ಕೆ, ನಮ್ಮ ಟೀಮ್ ಅವರು ಆಗಲಿ, ಅನಸ್ತೀಶಾ, ಪೀಡಿಯಾಟ್ರಿಕ್ಸ್ ಅವ್ರು ಎಲ್ಲರೂ ಪ್ರಿಪೇರ್ ಆಗಿರ್ತೀವಿ. ಏನಾದರೂ ಸ್ವಲ್ಪ ಬ್ಲಡ್ ಕ್ಲಾಟ್ ಆದ ತಕ್ಷಣ ಇಮಿಡಿಯೇಟ್ಲಿ ನರ್ಸಿಂಗ್ ಸ್ಟಾಫ್ ಆಗಲಿ, ನಮ್ಮ ರೆಸಿಡೆಂಟ್ ಡಾಕ್ಟರ್ಸ್ ಹೇಳ್ತಾರೆ ಈ ಥರ ಆಗಿದೆ ಅಂತ, ಸೊ ದಟ್ ನಾವು ಡೈರೆಕ್ಟಾಗಿ ನಾವು ಓಟಿಗೆ ತೊಗೋಬೋದು ಅಂತ. ಸೊ ಈ ಥರ ಆ ಥರ ಏನೂ ಆಗಲಿಲ್ಲ ಈ ಕೇಸಲ್ಲಿ. ಯೂಶಲಿ ಕೇಸಸಲ್ಲಿ 2 ಸರಿ 3 ಸರಿ ಸರ್ಜರಿ ಮಾಡಬೇಕಾಗ್ತದೆ, ಆ ಥರ ಏನೂ ಆಗಲಿಲ್ಲ. ಇಟ್ ವಾಸ್ ಅ ಸ್ಮೂತ್ ರಿಕವರಿ, ತುಂಬ ಚೆನ್ನಾಗಿ ರಿಕವರಿ ಆಯಿತು. ವಿತಿನ್ ಎ 10 ಡೇಸ್ ಕಿಡ್ ಹ್ಯಾಸ್ ಬೀನ್ ಡಿಸ್ಚಾರ್ಜ್ಡ್ ನೌ, ಹಿ ಹ್ಯಾಸ್ ರೆಗ್ಯುಲರ್ಲಿ ಫಾಲೋ ಅಪ್, ಯಸ್, ಅವನಿಗೆ ಹೆಲ್ತ್ ಇಶ್ಯೂಸ್ ಏನು ಬರಲಿಲ್ಲ, ಅದೊಂದು ಒಳ್ಳೆ ಇದು. ಸೊ ರಿಗಾರ್ಡಿಂಗ್ ಅನಸ್ತೀಶಾ ಅಥವಾ ಆರ್ಥೋಪೆಡಿಕ್ ಬೇಕಂದ್ರೆ ಡಾಕ್ಟರ್ ವಿಕಾಸ್ ಮತ್ತೆ ಅನಸ್ತೀಶಾ ದರಿದ್ದಾರೆ, ಅವ್ರು ಹೇಳಿ ಇಂಪಾರ್ಟೆಂಟ್ ಇರುತ್ತೆ. ಸೊ ರೀಕನ್ಸ್ಟ್ರಕ್ಷನ್ ಜೊತೆಗೆ ಮೂಳೆನೂ ಇಂಪಾರ್ಟೆಂಟ್, ಅದು ಬೇಸಿಕ್ ಫೌಂಡೇಶನ್ ಆಗುತ್ತೆ. ಯಾವುದೇ ಕೈ ಇಲ್ಲ ಕಾಲಿಗೆ ವರ್ಕ್ ಆಗಬೇಕು ಅಂದರೆ, ಕೆಲಸ ಆಗಬೇಕು ಅಂದರೆ ಆ ಫೌಂಡೇಶನ್ ಇಸ್ ಇಂಪಾರ್ಟೆಂಟ್. ಸೊ ಆ ಫೌಂಡೇಶನ್ನೇ ಮೂಳೆ ಕೆಲಸ ಮಾಡುತ್ತೆ. ಸೊ ಮೂಳೆ ಫಿಕ್ಸೇಷನ್ನು ಇಂಪಾರ್ಟೆಂಟ್. ಸೊ ಪೆರಿಯೋಸ್ಟಿಯಂ ಅದನ್ನು ಡೆಸ್ಟ್ರಾಯ್ ಆಗಿಬಿಟ್ಟಿತ್ತು. ಸೊ ಅದು ರೀಕನ್ಸ್ಟ್ರಕ್ಷನ್ನು, ಮಸಲ್ ಕವರಿಂಗು ಅಲಾಂಗ್ ವಿತ್ ಮೂಳೆ ಫಿಕ್ಸೇಷನ್, ಇದು ಮೂರು ಇಂಪಾರ್ಟೆಂಟ್. ಸೊ ಈ ಮಗುವಲ್ಲಿ ಇಮಿಡಿಯೇಟಾಗಿ ಬಂದ ಕೂಡಲೇ ಏನು ಮಾಡಿದ್ವಿ, ಕೈ ಅದೇನು ಆಂಪ್ಯುಟೇಟೆಡ್ ಪಾರ್ಟ್ ಇತ್ತು ಅಲ್ಲಿ ಅದರೊಳಗೆ ರಾಡ್ ಮುಂಚೆನೇ ಫಿಕ್ಸ್ ಮಾಡ್ಕೊಂಡಿದ್ವಿ, ಅದರಲ್ಲಿ ನಾವು ಟೈಮ್ ವೇಸ್ಟ್ ಮಾಡಲಿಲ್ಲ. ಸೊ ಆಮೇಲೆ ಪೇಷಂಟ್ನ ಓಟಿಗೆ ತಂದು ಕೂಡಲೇ ಆ ಕೈನ ಬಾಡಿಗೆ ಫಿಕ್ಸ್ ಮಾಡಿದ್ವಿ, ಅದೇ ರಾಡಿಂದ ಬಾಡಿಗೆ ಫಿಕ್ಸ್ ಮಾಡ್ಕೊಂಡ್ವಿ. ಸೊ ದಟ್ ಇಮಿಡಿಯೇಟಾಗಿ ವಿತಿನ್ 10 ಮಿನಿಟ್ಸ್ ಹ್ಯಾಂಡ್ ವಾಸ್ ಫಿಕ್ಸ್ ಟು ದ ಬಾಡಿ. ಆಫ್ಟರ್ವರ್ಡ್ಸ್ ಅದಾದಮೇಲೆ ಪ್ಲಾಸ್ಟಿಕ್ ಸರ್ಜನ್ ಅವರು ರೀಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರು. ರೀಕನ್ಸ್ಟ್ರಕ್ಷನ್ ಪ್ರೊಸೀಜರ್ ವಿಲ್ ಟೇಕ್ 5 to 6 ಅವರ್ಸ್. ಇದೆಲ್ಲ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ನ ರೀಕನ್ಸ್ಟ್ರಕ್ಷನ್ ಮಾಡಿ ಮಸಲ್ಸ್, ನರ್ವ್ಸ್, ಟೆಂಡನ್, ರಕ್ತನಾಳಗಳು ಮತ್ತು ಚರ್ಮ ಎಲ್ಲನೂ ಅವ್ರು ಮಾಡಿದರು. ಇದಾದಮೇಲೆ ದೆನ್ ದ ಬೋನ್ ಸ್ಟಾರ್ಟ್ ಹೀಲಿಂಗ್. ಸೊ ಇದನ್ನು ಯೂಶಲಿ ಈ ಥರ ರೀಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದಮೇಲೆ ಮೂಳೆ ಏನು ಹೀಲ್ ಆಗುತ್ತಲ್ಲ ತುಂಬ ಫಾಸ್ಟ್ ಆಗುತ್ತೆ. ಬಟ್ ಯಾವುದಾದ್ರೂ ಪಾರ್ಟ್ ಮಿಸ್ಸಿಂಗ್ ಇತ್ತಂದರೆ ಮೂಳೆಗೆ ಎಫೆಕ್ಟ್ ಆಗುತ್ತೆ, ಹೀಲ್ ಆಗಲ್ಲ. ಮೂಳೆ ಹೀಲ್ ಆಗಲಿಲ್ಲ ಅಂದರೆ ಮತ್ತೆ ಫಂಕ್ಷನ್ ಬರಲ್ಲ.